ಕಾಸರಗೋಡ್ ನಾವು ತುಳು ಮತ್ತೆ ಕನ್ನಡ ಫಿಲ್ಮ್ಸ್ ಗಳನ್ನ ಮಾಡ್ತಾ ಇದೀನಿ. ಕನ್ನಡ ಫಿಲ್ಮ್ಸ್ ಕೆಲವೊಂದು ಮಾಡಿದೀನಿ, ರಿಲೀಸ್ ಇನ್ನ ಆಗ್ಬೇಕಷ್ಟೇ. ಅದರಲ್ಲಿ ಮೊದಲನೇದು ಡಿ ಕೆ ಬೋಸ್ ರಿಲೀಸ್ ಆಗ್ತಾ ಇದೆ. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ, ಯಾವುದೋ ಒಂದು ಕ್ಯಾರೆಕ್ಟರ್ಗೆ ಚಿತ್ರದಲ್ಲಿ ಜರ್ನಿ ಇದ್ರೆ, ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಇದ್ರೆ, ಆ ಪಾತ್ರಕ್ಕೆ ಒಂದು ತೂಕ ಬರುತ್ತೆ, ಡೆಪ್ತ್ ಬರುತ್ತೆ. ಅಂತ ಒಂದು ಒಳ್ಳೆಯ ಪಾತ್ರವನ್ನ ಸಂದೀಪ್ ಸರ್ ನನಗೆ ಸೃಷ್ಟಿ ಮಾಡಿದ್ರು, ಬಹಳ ಖುಷಿ ಕೊಡ್ತು. ನಮ್ಮ ಭಾಷೆ ಮಂಗಳೂರು ಕನ್ನಡ ಆಗಿರೋದ್ರಿಂದ ಸ್ವಲ್ಪ ಬೆಂಗಳೂರು ಭಾಷೆ ಮಾತಾಡೋದು ಕಷ್ಟ ಆಯ್ತು, ಬಟ್ ಪರವಾಗಿಲ್ಲ, ಮ್ಯಾನೇಜ್ ಮಾಡಿದ್ದೀನಿ. ಅಂಡ್ ಚಿತ್ರದ ಬಗ್ಗೆ ಹೇಳಬೇಕು ಅಂದ್ರೆ, ಒಂದು 80% 80% ದಕ್ಷಿಣ ಕನ್ನಡ ಮಂಗಳೂರು ಜಿಲ್ಲೆಯ ಆರ್ಟಿಸ್ಟ್ಗಳು ಇದ್ದಾರೆ, ತಂತ್ರಜ್ಞರು ಇದ್ದಾರೆ, ಎಲ್ಲ ಆ ಕಡೆಯವರು. ಡೈರೆಕ್ಟರ್ ಮಾತ್ರ ಬೆಂಗಳೂರಿನವರು, ಪ್ರೊಡ್ಯೂಸರ್ಸ್ ಬೆಂಗಳೂರಿನವರು, ಮತ್ತೆಲ್ಲ ಆ ಕಡೆಯವರು ಇದ್ದಾರೆ. ಅದು ಆಗತ್ತೆ, ಅದು ತುಂಬಾ ಜನ ಕೇಳಿದ್ರು, ತುಂಬಾ ಜನ ಕೇಳಿದ್ರು, ಎಲ್ಲಾರು ಅಲ್ಲಿರೋ ಇರೋದ್ರಿಂದ ಡಿ ಕೆ ಅಂದ್ರೆ ದಕ್ಷಿಣ ಕನ್ನಡ ಅಂತಾನು ಕೇಳಿದ್ರು, ತುಳು ಫಿಲ್ಮ್ ಅಂತಾನು ಕೇಳಿದ್ರು. ಒಳ್ಳೇದು ಇದೆ, ಕೆಟ್ಟದ್ದು ಇದೆ ಅಂತ. ಸೊ ಏನನ್ನು ಕೂಡ ಅಳವಡಿಸ್ಬೋದು ಅದರಲ್ಲಿ, ಯಾವುದನ್ನು ಕೂಡ ಎಲ್ಲಾನು ಸೇರುತ್ತೆ. ಅದಲ್ಲದೆ ಸಿನಿಮಾದ ಬಗ್ಗೆ ಹೇಳ್ಬೇಕಂದ್ರೆ, ತುಂಬಾ ಕಾಮಿಡಿ ಇದೆ. ಮಂಗಳೂರು ಅಂದ ತಕ್ಷಣ ನಮ್ಮ ಭಾಷೆ ತುಳು ಇರೋದ್ರಿಂದ, ತುಳುವಲ್ಲಿ ಸ್ವಲ್ಪ ಕಾಮಿಡಿ ಮಾಡಿದ್ರೆ ಅಥವಾ ನಮ್ಮ ಮಂಗಳೂರು ಶೈಲಿಯ ಭಾಷೆ ಕನ್ನಡದಲ್ಲಿ ಮಾತಾಡಿದ್ರೆ ಸ್ವಲ್ಪ ಎಲ್ರಿಗೂ ನಗು ಬರುತ್ತೆ. ಅಂತ ಒಂದು ಎಲಿಮೆಂಟ್ಸ್ ತುಂಬಾ ಇದೆ. ಮಂಗಳೂರು ನೇಟಿವಿಟಿ ತುಂಬಾ ಇದೆ. ಅಂಡ್ ಒಬ್ಬ ಸ್ವಲ್ಪ ಕಳ್ಳಬುದ್ಧಿ ಇರುವಂತಹ ಇಬ್ರು ಹೇಗೆ ಟ್ರಾನ್ಸ್ಫಾರ್ಮ್ ಆಗ್ತಾರೆ ಅನ್ನುವಂತಹ ಒಂದು ಜರ್ನಿನ ಬಹಳ ಸೊಗಸಾಗಿ ನಮ್ಮ ನಿರ್ದೇಶಕರು ತೋರಿಸಿದ್ದಾರೆ. ಸಂಗೀತ ನಿರ್ದೇಶಕರು ಎರಡು ಹಾಡುಗಳು ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ಅವರು ಡೆಬ್ಯೂ ಅಂತ ಅನ್ಸಲ್ಲ. ಕ್ಯಾಮ್ರಾಮನ್ ಉದಯ್ ಬಲ್ಲಾಲ್ ಅಂತ, ಅವರು ಮಂಗಳೂರಿನವರೇ. ಬಹಳ ತುಂಬಾ ಚೆನ್ನಾಗಿ ಸೆನ್ಸಿಬಲ್ ಆಗಿ ಫ್ರೇಮ್ಸ್ ಅನ್ನ ಇಟ್ಟಿದ್ದಾರೆ. ಸೊ ಕಂಪ್ಲೀಟ್ ಫಿಲ್ಮ್ ಒಂದು ಒಳ್ಳೆಯ ಪ್ರಯತ್ನ. ಅಂಡ್ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಒಳ್ಳೆಯ ಒಂದು ಸಿನಿಮಾನ ಹೇಗೆ ತಯಾರಿಸಬಹುದು ಅಂತ ನಮ್ಮ ನಿರ್ದೇಶಕರು ತೋರಿಸಿದ್ದಾರೆ. ಸೊ ಹಾಗಾಗಿ ಅವರು ಕೊಡೋಸ್ ಹೇಳಬೇಕು. ಅಂಡ್ ನನ್ನನ್ನ ಆಯ್ಕೆ ಮಾಡ್ಕೊಂಡಿರೋದಕ್ಕೆ ಕಂಪ್ಲೀಟ್ ತಂಡಕ್ಕೆ ನನ್ನ ಕಡೆಯಿಂದ ಧನ್ಯವಾದ. ಅಂಡ್ ಮಾಧ್ಯಮ ಮಿತ್ರರು ದಯವಿಟ್ಟು ಚಿತ್ರ ರಿಲೀಸ್ ಆದಾಗ ನಮ್ಗೆಲ್ಲರಿಗೂ ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು.